ಎಸ್ ವೀಕ್ಷಕರೆ, ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜನವರಿ 22 ದೇಶದಾದ್ಯಂತ ಹಬ್ಬ ನಡೀತಿದೆ. ನಮ್ಮ ಭಾರತದಲ್ಲೇ ಒಂದು ವಿಶೇಷ ಹಬ್ಬ ಅಂತಾನೆ ಹೇಳ್ಬೋದು. ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಿದೆ ಅಯೋಧ್ಯದಲ್ಲಿ. ಅದೇ ರೀತಿ ಇವತ್ತು ನಾವು ಕೋಲಾರಕ್ಕೆ ಭೇಟಿ ನೀಡಿದ್ವಿ. ಕೋಲಾರದಲ್ಲಿ ವಿವೇಕಾನಂದ ವೃತ್ತದಲ್ಲಿ ರಾಮಂದೊಂದು ಕಟೌಟ್ ನ ನಿಲ್ಲಿಸಿದ್ದಾರೆ. 40 ಅಡಿ ಉದ್ದ ಇದೆ ಅದು. ಅದ್ರ ಬಗ್ಗೆ ಇಲ್ಲಿನಿರೋ ಜನರನ್ನ ಮಾತಾಡ್ಸೋಣ. ಎಸ್ ಬನ್ನಿ ವೀಕ್ಷಕರೇ. ಅಣ್ಣ, ನಿಮ್ಮ ಹೆಸರು? ಓಂ ಶಕ್ತಿ ಚಲಪತಿ ಅಂತ. ಇವತ್ತು ರಾಮಂದು ಕಟೌಟ್ ನ ನಿಲ್ಸಿದೀರಾ, ಇದೆಷ್ಟಡಿ ಉದ್ದ ಇದೆ, ಇದ್ರ ಬಗ್ಗೆ ಏನ್ ಹೇಳೋದಕ್ ಬಯಸ್ತೀರಾ? ಈ ಕಟೌಟ್ ಬಂದು 40 ಅಡಿ, 40 ಅಡಿಗೆ 40 ಅಡಿ ಉದ್ದ ಇದೆ. ಸುಮಾರು 20 ವರ್ಷಗಳಿಂದಲೇ ಕೋಲಾರದಲ್ಲಿ ಈ ಒಂದು ವಿವೇಕಾನಂದ ಮಿತ್ರ ಬಳಗ ವಿಶೇಷ ಗಣ ಸಮಿತಿ ಕಡೆಯಿಂದ ಈ ಪ್ರತಿಷ್ಠಾಪನೆ ಮಾಡಿದ್ವಿ. ಅದು ನಮ್ಮ ಹಿರಿಯರ ಕನಸು. ಏನು 500 ವರ್ಷಗಳಿಂದ ಈ ಒಂದು ಸ್ಟ್ರಗಲ್ ಆಗಿದೆ, ಸಾವಿರಾರು ಜನ ಇದಕ್ಕೆ ಬಲಿದಾನ ಆಗಿದ್ದಾರೆ, ಲಕ್ಷಾಂತರ ಕೋಟ್ಯಾಂತರ ಜನ ಇದಕ್ಕೆ ಶ್ರಮಿಸಿದ್ದಾರೆ. ಆ ಒಂದು ಪ್ರತೀಕವಾದಂತಹ ರಾಮ ಮಂದಿರ ಇವತ್ತು ಭವ್ಯವಾದಂತಹ ರಾಮ ಮಂದಿರ ಇದೆ, 27 ತಾರೀಕು ನಿರ್ಮಾಣ ಆಗ್ತಾ ಇದೆ ಅಯೋಧ್ಯೆಯಲ್ಲಿ. ಸೊ ಅದು ಸಲುವಾಗಿ ಈಗ ಸಾಕಷ್ಟು ಇಲ್ಲೆಲ್ಲ ಸಂಘ ಪರಿವಾರದವರು, ಹಿರಿಯರು, ಮತ್ತೆ ಕರಸೇವಕರು ಎಲ್ಲ ಕೋಲಾರದಲ್ಲಿದ್ದಾರೆ. ಒಂದು ಯಾಕೆ ನಾವು ಅವಾಗ ಚಂದ ಇಟ್ಬಿಟ್ಟು ನಾವು ಮಾಡ್ತಾ ಇದ್ವಿ ಈ ರಾಮ ಮಂದಿರ ಕಟೌಟ್ಗಳನ್ನ, ಈಗ ನಮಗೂ ದೇವರು ಶಕ್ತಿ ಕೊಟ್ಟಿದ್ದಾರೆ, ಸಂಘ ಮತ್ತೆ ಭಾಜಪ ಫುಲ್ ಶಕ್ತಿ ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿ ಈ ಒಂದು ಭವ್ಯವಾದಂತಹ ಕಟೌಟ್ ಈ ಒಂದು ಡುಂಬೆಟ್ ಸರ್ಕಲ್ ವಿವೇಕಾನಂದ ವೃತ್ತದಲ್ಲಿ ಮಾಡ್ಬೇಕಂತ ಅನ್ಕೊಂಡ್ವಿ. ಅದೇ ರೀತಿ ನಮ್ಮ ಪ್ರಸನ್ನ ಆರ್ಟಿಸ್ಟ್ ಅವರು 20 ವರ್ಷ ನಮ್ಮ ಜೊತೆನೇ ಇದ್ದಾರೆ. ಸೊ ಹಂಗಾಗಿ ಪ್ರತಿ ಒಂದ್ ಸತಿ ನಾವು ಮಾಡ್ತೇವೆ. ಈ ಸತಿ ಇದು ಒಂದು ಭವ್ಯವಾದಂತಾಗಿದೆ. ಇದು ಈಗ ಇದಕ್ಕೆ ಒರಿಜಿನಲ್ ಆಗಿ ಕಳೆ ಬಂದಿದೆ. ಯಾಕಂದ್ರೆ ಇವತ್ತು ಹೇಳಿದ್ದೆ, ಸಾವಿರಾರು ಲಕ್ಷಾಂತರ ಜನ ಒಂದು ಸ್ಟ್ರಗಲ್, ಪ್ರಾಣ ತ್ಯಾಗ, ಬಲಿದಾನಗಳಿಂದ ಆಗಿರುವಂತ ಇವತ್ತು ರಾಮ ಮಂದಿರ. ಸೊ ಅದರ ಒಂದು ನೆನಪಿಗೆ ಮತ್ತೆ ಅದಕ್ಕೊಂದು ಖುಷಿಗೆ ಅವತ್ತೊಂದು ಹಬ್ಬದ ವಾತಾವರಣ ನೋಡ್ತೀವಿ. ಪ್ರತಿಯೊಬ್ಬರು ಸೆಲ್ಫಿ ಕ್ಲಿಕ್ಕಿಸ್ತಾರೆ. ನಮ್ಮ ಯುವಕರಿಗೆ ಒಂದು ಪ್ರೇರಣೆ ಆಗ್ಬೇಕು. ಯಾಕಂದ್ರೆ ರಾಮ ಮಂದಿರ ಅದು ಹಿಂದೂಗಳ ಪ್ರತೀಕ, ರಾಮ ಹಿಂದೂಗಳ ಪ್ರತೀಕ. ಸೊ ಹಂಗಾಗಿ ಈ ಒಂದು ಕಟೌಟ್ ನ ನಾವು ಇಲ್ಲಿ ನಿಲ್ಲಿಸಿದ್ರೆ 15 ತಾರೀಕು ಅಧಿಕೃತವಾಗಿ ಇದನ್ನ ಘೋಷಣೆ ಇದು ಉದ್ಘಾಟನೆ ಮಾಡ್ತೀವಿ ಕಟೌಟ್ ನ. 22ಕ್ಕೆ ಒಂದು ಹಬ್ಬದ ರೀತಿಯಲ್ಲಿ ಎಲ್ಲಾ ಸರ್ಕಲ್ ಗಳಲ್ಲಿ LED ಸ್ಕ್ರೀನ್ ಆಗೋ ಮುಖಾಂತರ, ಪ್ರಸಾದ ಅನ್ನದಾನ ಮಾಡೋ ಮುಖಾಂತರ ಹಲವಾರು ರೀತಿ ಹಬ್ಬಗಳನ್ನ ಅವತ್ತು ನಾವು ಮಾಡ್ತಾ ಇದ್ವಿ. 15ನೇ ತಾರೀಕು ಇದನ್ನ ಓಪನಿಂಗ್ ಮಾಡ್ತೀನಿ ಅಂತ ಹೇಳಿದ್ರಿ. ಅದ್ರ ಆ ದಿನ ಯಾರನ್ನ ಕರೆಸಿದೀರಾ, ಏನ್ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ ಜನ ತಿಳಿಸ್ಬೋದಾ ನೀವು? ಖಂಡಿತ. ಅದು ಏನಂದ್ರೆ 15ನೇ ತಾರೀಕು ನಮ್ಮ ನಾಗಲಾಪುರದ ಮಠದ ಸ್ವಾಮೀಜಿಗಳಿದ್ದಾರೆ. ಅವರು ಮತ್ತೆ ಇನ್ನ ಹಿರಿಯ ಸಂಘದ ಹಿರಿಯರು ಮತ್ತೆ ರಾಜ್ಯದ ಒಂದಷ್ಟು ಜನ ಬರ್ತಾರೆ. ಎಲ್ಲ ಸಂಘ ಪರಿವಾರದವರು ಎಲ್ಲರೂ ಕೂಡ ಬಂದು ಮತ್ತೆ ಎಲ್ಲ ಕೋಲಾರ ಜನತೆ ಇವತ್ತು ಯಾವುದೇ ರೀತಿ ಇದು ಒಬ್ಬ ಒಂದು ಪಕ್ಷಕ್ಕಾಗಲಿ ಒಂದು ಸಂಘಟನೆಗಳಿಗೆ ಸೀಮಿತ ಆಗಿಲ್ಲ. ಪ್ರತಿಯೊಬ್ಬ ಹಿಂದೂಗೂ ಸಂಬಂಧಪಟ್ಟಂತ ಕಟೌಟ್, ಪ್ರತಿಯೊಬ್ಬ ಹಿಂದೂಗೂ ಸಂಬಂಧಪಟ್ಟಂತ ರಾಮ ಮಂದಿರ. ಸೊ ಹಂಗಾಗಿ ಎಲ್ಲಾರನ್ನು ನಾವು ಕರಿತೀವಿ, ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರನ್ನು ನಾವು ಇನ್ವೈಟ್ ಮಾಡ್ತೀವಿ. ಇವಾಗ ಏನು ಅಕ್ಷತೆ ನಾವು ಅಂತ ಇದ್ವಿ, ಅದೇ ರೀತಿ ಈ ಒಂದು ಕಾರ್ಯನ ಕೂಡ ಯಶಸ್ವಿಯಾಗಿ ಎಲ್ಲರೂ ಪಾಲ್ಗೊಳ್ಬಹುದು, ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಅನ್ಯ ಕೋಮದವ್ರು ಬಂದು. ಯಾಕಂದ್ರೆ ಮೊನ್ನೆ ಒಬ್ರು ಕಾದಾರ್ ಹೇಳಿದ್ರು, ಒಳ್ಳೆ ವಿಷಯ ಹೇಳಿದ್ರು. ಯಾಕಂದ್ರೆ ರಾಮ ಭಾರತ ದೇಶದ ಆಸ್ತಿ, ಅವರು ಹಿಂದೂಗಳ ಪ್ರತೀಕ ಅಂತ. ಅದೇ ರೀತಿ ಪ್ರತಿಯೊಬ್ಬರು ಬಂದು ಈ ಒಂದು ರಾಮ ಮಂದಿರದ ಏನು ಅಯೋಧ್ಯೆ ಕಾರ್ಯಕ್ರಮದ ದೇವಸ್ಥಾನ ನಿರ್ಮಾಣ ಆಗ್ತದೆ ಮತ್ತೆ ಏನೇನು ಇವತ್ತು ಲೋಕಾರ್ಪಣೆ ಆಗ್ತದೆ ಅದ್ರಲ್ಲಿ ಪಾಲ್ಗೊಳ್ಬೇಕು ಮತ್ತೆ ಈ ತರ ಕಾರ್ಯಗಳಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು. ನಾವೆಲ್ಲರೂ ಆತ್ಮಪೂರ್ವಕವಾಗಿ ಮನಸ್ಪೂರ್ವಕವಾಗಿ ನಾವು ಸ್ವಾಗತವನ್ನ ಬಯಸ್ತಾ ಇದ್ವಿ. ನೀವು ಎಲ್ಲಾ ಕಡೆ ನೋಡಿದ್ರೆ ಇವರು ಇಲ್ಲಿ ಎಲ್ಲರೂ ಹೇಳ್ತಿದ್ದಾರೆ, ರಾಮ ಮಂದಿರ ಅನ್ನೋದು ಒಂದು ಯಾವುದೇ ಪಕ್ಷನು ನೋಡಬಾರ್ದು, ಎಲ್ಲರೂ ನಾವೆಲ್ಲ ಒಂದು ಭಾರತೀಯರಾಗಿ ಅದನ್ನ ಪ್ರತಿಷ್ಠಾಪನೆ ಮಾಡಿಸ್ಬೇಕು, ಅದನ್ನ ನೋಡ್ಕೋಬೇಕು ಅಂತ ಇವರು ಹೇಳೋ ಮಾತುಗಳಾಗಿದೆ. ಕ್ಯಾಮರಾಮ್ಯಾನ್ ದಿನೇಶ್ ಜೊತೆ ಆದಿತ್ಯ.